ಮಾಡ್ಕೊಂಡು ಈ ಹಂತಕ್ಕೆ ತಂದಿದ್ದೀವಿ. ಇಲ್ಲಿ ತರೋದು ಬಹಳ ಕಷ್ಟ ಇದೆ ಸರ್ವರ್ ರನ್ ಮಾಡೋದು, ತುಂಬಾ ಕಷ್ಟ ಆಗುತ್ತೆ. ಸರ್ವರ್ ಡೌನ್ ಆಗುತ್ತೆ. ಯಾಕೆ ಡೌನ್ ಆಗುತ್ತೆ? ಜನ ಜಾಸ್ತಿ ಬಂದ್ರೆ ಡೌನ್ ಆಗುತ್ತೆ. ಇಲ್ಲಾಂದ್ರೆ ಹ್ಯಾಕರ್ಸ್ ಅಥವಾ ಸ್ಪ್ಯಾಮ್ ಅಟ್ಯಾಕ್, ಅದಾಗ ತುಂಬಾ ಕಷ್ಟ ಆಗುತ್ತೆ. ನಿನ್ನೆ ರಾತ್ರಿ ನಾನು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬೆಳಿಗ್ಗೆ ಬೆಳಿಗ್ಗೆ ನಾನು ಕಂಪ್ಯೂಟರ್ ಆನ್ ಮಾಡಿ ನೋಡುವಾಗ ಸುಮಾರು 30 IP DOS ಅಟ್ಯಾಕ್ ಅಂತ ಹೇಳ್ತೀವಿ, ಡಿನೈಯಲ್ ಆಫ್ ಸರ್ವಿಸ್ ಅಟ್ಯಾಕ್. ಮೇಜರ್ IPಗಳು ಚೈನಾ. ಇದೇನಪ್ಪ ಅಂದ್ರೆ ಈಗ ನೀವೆಲ್ಲ ಸಂಪರ್ಕ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೆ ಚೈನಾದಲ್ಲೋ ರಷ್ಯಾದಲ್ಲೋ ಕೂತಿರೋ ಒಂದು 10-20 ಜನ ಅವ್ರ ಕಂಪ್ಯೂಟರ್ಗಳಿಂದ ನೂರಾರು ರಿಕ್ವೆಸ್ಟ್ ಗಳು ಕಳಿಸ್ಬಿಡ್ತಾರೆ. ನನಗೆ ಸಂಪದ ಬೇಕು ಕೊಡಿ, ಬ್ರೌಸರ್ ಅಲ್ಲಿ ಸಂಪದ ಓಪನ್ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಹಾಗೆ ಮೇಬಿ ಹಾಗೆ ಆಗೇನಾಗುತ್ತೆ, ಅವರಿಗೆ ಸರ್ವರ್ ಸರ್ವಿಸ್ ಕೊಡುವಾಗ ಈಗ ನಿಮಗೆ ಕೊಡೋದಿಲ್ಲ. ಆಗೇನಾಗುತ್ತೆ, ಸಂಪದ ಸಿಗೋದೇ ಇಲ್ಲ. ನೀವೇ ಅನ್ಕೋತೀರಿ ಸಂಪದ ಡೌನ್ ಆಗಿದೆ ಅಂತ ಅನ್ಕೋತೀವಿ. ಆದ್ರೆ ಅವರು ಇಲ್ಲಿರೋ ಪ್ರತಿಯೊಂದು ರಿಸೋರ್ಸಸ್ ನ ಒಂಥರ ಹೈಜಾಕ್ ಮಾಡ್ಬೋದು, ಆಕ್ಯುಪೈ ಮಾಡ್ಬೋದು. ಇದಕ್ಕೆ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತ ಹೇಳ್ತಾರೆ. 20ನೇ ತಾರೀಕು ಆಗಿದೆ ಅಂತಲ್ಲ, ತುಂಬಾ ಹಾಗೆ ಆಗಿತ್ತು ಮೊನ್ನೆ ರೀಸೆಂಟ್. ಎಷ್ಟು ಕಷ್ಟ ಆಗುತ್ತೆ ರಾತ್ರಿಯಲ್ಲಿ ಕೂತ್ಕೊಂಡು ಎಷ್ಟು ಬ್ಲಾಕ್ ಮಾಡಿದ್ರು ಆಗುತ್ತೆ. ಫೈರ್ ವಾಲ್ ಇಟ್ಟುಕೊಂಡು ಬ್ಲಾಕ್ ಮಾಡಬೇಕು, IPಗಳೆಲ್ಲ ಬ್ಲಾಕ್ ಮಾಡಬೇಕು. ಅದರಲ್ಲಿ ಇನ್ನೊಂದು ವಿಪತ್ತಿದೆ, ಬರೀ ಡಿನೈಲ್ ಆಫ್ ಸರ್ವಿಸ್ ಅಲ್ಲ, ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್. ಡಿಸ್ಟ್ರಿಬ್ಯೂಟೆಡ್ ಅಂದ್ರೆ ಈಗ ಒಂದು ಸರ್ವರ್ ಒಂದು IPಯಿಂದ ಅವ್ರು ಬಿಡ್ತಾ ಇರ್ತಾರೆ ರಿಕ್ವೆಸ್ಟ್ ಕೊಡ, ಅದರದ್ದು ನೂರಾರು IPಗಳನ್ನ ನಿರೀಕ್ಷಣೆ ಮಾಡ್ತಾರೆ. ಗೊತ್ತಾಯ್ತು ಪ್ರೊಡಿಕ್ಷನ್ ಮಾಡಿದ್ರು. ಬೇರೆ ಬೇರೆ ಕಂಪ್ಯೂಟರ್ಗಳು, ಈಗ ನೀವು ವಿಂಡೋಸ್ ಯೂಸ್ ಮಾಡ್ತಾ ಇರ್ತೀರಾ, ಅದರಲ್ಲಿ ವೈರಸ್ ಇರುತ್ತೆ, ಅಪ್ಗ್ರೇಡ್ ಮಾಡಿರುತ್ತೆ, ಯಾವುದು ಪೈರೇಟೆಡ್ ಸಾಫ್ಟ್ವೇರ್ ಇದೆ. ಅವ್ರೇನ್ ಮಾಡ್ತಾರೆ, ನಿಮ್ಮ ಕಂಪ್ಯೂಟರ್ನ ಕೈಗೆತ್ಕೊಂಡು ನಿಮ್ಮ ಕಂಪ್ಯೂಟರ್ ರಿಸೋರ್ಸಸ್ ಯೂಸ್ ಮಾಡ್ಕೊಂಡು ಈ ಸರ್ವರ್ಗಳಿಗೆಲ್ಲ ಮಾಡ್ತಾರೆ. ನಿಮ್ಗೆ ಗೊತ್ತೇ ಆಗುತ್ತೆ ಸುಮ್ಮನೆ, ಏನಕ್ಕೆ ಸುಮ್ಮನೆ ಇದು ಮಾಡ್ಲಿಕ್ಕೆ ಅಷ್ಟೇ, ಕಷ್ಟ ಕೊಡ್ಲಿಕ್ಕೆ ಅಷ್ಟೇ. ಅದು ಏನಕ್ಕೆ ಅಂತ ನನಗೂ ಗೊತ್ತಾಗಲಿಲ್ಲ. ಯಾಕೆ ತಲೆ ಹೊಡಿತ ಸುಮ್ ಸುಮ್ಮನೆ? ಹೌದಲ್ಲ, ಈಗ ನೀವು ಕೇಳಿರ್ತೀರಿ ಸುಮ್ ಸುಮ್ಮನೆ ಏನಾದ್ರು ತೊಂದರೆ ಮಾಡೋದಂತೆ, ಯಾಕೆ ಮಾಡ್ತೇನೆ ತುಂಬ ಜನ ಮಾಡ್ತೇನೆ, ಯಾಕೆ ಮಾಡ್ತೇನೆ ತೊಂದರೆ. ಅದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕಾಗಿಲ್ಲ. ಬಟ್ ಈ ತರ ಆಗುತ್ತೆ. ಅದು ಸಂಪದ ಹಳೆ ವೆಬ್ಸೈಟ್ ಅಂತ, ತುಂಬಾ ಪಾಪ್ಯುಲರ್ ವೆಬ್ಸೈಟ್ ಅಂತ. ನೀವು ಗೂಗಲ್ ಅಲ್ಲಿ ಸಂಪದ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಬರುತ್ತೆ. ಸಂಪದದ್ದು 36,000 ಜಾಸ್ತಿ ಪುಟಗಳಿರುತ್ತೆ, ಅದನ್ನೆಲ್ಲ ಗೂಗಲ್ ಕ್ಯಾಶ್ ಮಾಡಿಟ್ಕೊಳ್ಳಿ. ಎಷ್ಟೋ ಸರಿ ಗೂಗಲ್ ಅಲ್ಲಿ ಏನೋ ಸರ್ಚ್ ಮಾಡೋ ಸಂಪದನೇ ಬಂತು, ಮೊನ್ನೆ ಏನೋ ಅಂತ ಸಂಪದದಲ್ಲಿ ಬಂತು. ಓಹ್, ನಾನೇ ಬಂದಿದ್ದು, ನನಗೆ ಆಶ್ಚರ್ಯ. ನನಗೆ ಮತ್ತೆ ಒಳಗೆ ನಾನು ಬರೆದಿದ್ದು ಗೂಗಲ್ ಅಲ್ಲಿ ಅದೇ ಸಿಕ್ತು, ನಾನು ಈಗ ಪರವಾಗಿಲ್ಲ ಅಂತ ತಿಳ್ಕೊಂಡೆ. ಈಗ ತುಂಬಾ ಪಾಪ್ಯುಲರ್ ಆಗಿರೋ ಸೈಟ್ಗಳಿದೆ, ಅದಕ್ಕೆ ಹೆಚ್ಚು ಈ ತರ ಬರ್ತಾ ಬಿಡುತ್ತೆ ಇವರುಗಳಿಂದ, ಯಾಕಂದ್ರೆ ನನಗೆ ಗೊತ್ತಿರುತ್ತೆ. ಯಾಕೆ ನಮ್ದೇ ಯೋಜನೆ ಟಾರ್ಗೆಟ್ ಮಾಡ್ತಿದ್ದೇನೆ ಅಂತ ಅನ್ನಿಸ್ಬೋದು. ನಮ್ದೊಬ್ಬರದೇ ಅಲ್ಲ, ಎಲ್ರಿಗೂ ಹಾಗೆ ಆಗುತ್ತೆ. ಆದ್ರೆ ಗೂಗಲ್, IBM, ಯಾಹೂ ಇವರಿಗೆಲ್ಲ 24 ಗಂಟೆ ಮಾನಿಟರ್ ಮಾಡುವಂತ ಇಂಜಿನಿಯರ್ಸ್ ಇರ್ತಾರೆ. ನೈಟ್ ಶಿಫ್ಟಿಗೆ ಬರ್ತಾರೆ ಅವ್ರು ನೋಡ್ತಾ ಇರ್ತಾರೆ, ಮಾರ್ನಿಂಗ್ ಶಿಫ್ಟಿಗೆ ಬರ್ತಾರೆ ಅವ್ರು ನೋಡ್ತಾ ಇರ್ತಾರೆ. ನಮ್ಗೆ ಹಾಗಾಗೋದಿಲ್ಲ, ನಮ್ಗೆ ಯಾರು ಇಲ್ಲ ಕೆಲಸ ಮಾಡಿ. ನಾನೇ ರಾತ್ರಿ 11 ಗಂಟೆಗೆ ಎದ್ದು ನೋಟಿಫಿಕೇಶನ್ ಹಾಕೊಂಡಿರ್ತೀನಿ ನಾನು. ಆ ಥರ ಆದಾಗ ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಬಂತು, ಅದು ಬಂದಾಗ ನಾನು ನೋಡಿ ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡು ಮಲಗಿದ್ರೆ ನೋಡಿ ನಾನು ಎದ್ದು ಬಂದು ಸರಿ ಮಾಡಿ ಮತ್ತೆ ಮಲ್ಕೊಳ್ಳೋದು. ಈಗ ನಿದ್ದೆ ಇಲ್ಲದ ಜೀವನ ಥರ ಜೀವನ ಥರ ಕೆಲವೊಂದು ವರ್ಷಗಳಂತೆ. ಕಳೆದೊಂದು 2 ವರ್ಷಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಥರ ಸುಧಾರಣೆಗಳು ಮಾಡ್ತೀವಿ. ಒಂದ್ಸರಿ ನಿಮ್ಮ ನೆನಪಿರುವಾಗ ಸಂಪದ ಡೌನ್ ಆಗಿತ್ತು ಕಂಪ್ಲೀಟ್ ಆಗಿ, ನಾನು ನಿಲ್ಲಿಸ್ಬಿಟ್ಟಿದ್ದೆ, ನಾನೇ ಮುಂದುವರ್ಸಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ದೆ. ಇದು ಒಂದು ಹಂತಕ್ಕೆ ಬರೋವರು ಅಂದ್ರೆ ಒಂದು 4 ಜನ ನಾವು ಕೆಲಸಕ್ಕೆ ಇಟ್ಕೊಂಡು ಅವ್ರು ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಮಾನಿಟರ್ ಮಾಡಿಕೊಂಡು ಮತ್ತೆ ಮಾಡ್ರೇಷನ್ ತುಂಬಾ ಕಷ್ಟದ ವಿಷಯ ನೋಡಿ. ಈಗ ನಾನು ಒಂದು ಆರ್ಟಿಕಲ್ ತೆಗ್ದೆ ಅಂತ ಇಟ್ಕೊಳ್ಳಿ, ಅವ್ರು ನನ್ನ ಮೇಲೆ ಬೇಜಾರ್ ಮಾಡ್ತಾರೆ, ತೆಗಿಲಿಲ್ಲ ಅಂತ ಇನ್ನೊಬ್ರು ನನ್ನ ಮೇಲೆ ಬೇಜಾರ್ ಮಾಡ್ತಾರೆ. ಎರಡೂ ಕಡೆಯಿಂದ ನಾನು ನನ್ನ ಟಾರ್ಗೆಟ್ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರು ಕಷ್ಟ. ಈಗ ಒಂದು ಸರಿಯಾದ ಮಾಡ್ರೇಷನ್ ಟೀಮ್ ಇಲ್ಲ ಅಂದ್ರೆ ಅದನ್ನೆಲ್ಲ ಮಾಡೋರು ಯಾರು, ಅದ್ರದ್ದು ಎಷ್ಟೆಲ್ಲ ಪೋಸ್ಟ್ ಆಗ್ಬೋದು, ತೆಗಿಯೋರು ಯಾರು, ಅದನ್ನು ನೋಡ್ಕೊಳ್ಳೋರು ಯಾರು. ನಾನು ಅದಕ್ಕೆ ಆಗ ಯೋಚನೆ ಮಾಡಿ, ಈ ತರ ಒಂದು ಸ್ಪೆಸಿಫಿಕ್ ಮಾಡ್ರೇಷನ್ ಟೀಮ್ ಇರಬೇಕು, ಇದಕ್ಕೊಂದು ಟೆಕ್ನಾಲಜಿ ಮಟ್ಟಿಗೆ ಒಂದು ಟೀಮ್ ಇರಬೇಕು.
ಆಮೇಲೆ ಏನಾದ್ರು ಜಾಹೀರಾತು ಅಂತ ಬಂದ್ರೆ ಜಾಹೀರಾತು ನೋಡ್ಕೊಳ್ಳೋದಕ್ಕೊಂದು ಟೀಮ್ ಬೇಕು, ಕೇಳಿದ್ರು ಮೊನ್ನೆ ಯಾರು ಜಾಹೀರಾತು ಯಾಕೆ ಆಗ್ಬಾರ್ದು, ಆಗ್ಬಹುದು ಅಂದ್ರೆ ಜಾಹೀರಾತು ತಗೊಳ್ಳೋದು ಯಾರು, ಇಲ್ಲಿ ಬರ್ಕೊಳ್ಳೋದು ಯಾರು, ಆಯ್ತು ಸರ್ ನಿಮ್ ಜಾಹೀರಾತು ಹಾಕೋದಂತ ಕಂಟೆಂಟ್ ಕೊಡಿ, ಕೇಳೋದು ಯಾರು, ಅದನ್ನೊಂದು ಹಾಕೋದು ಯಾರು, ಅದನ್ನ ವೆರಿಫೈ ಮಾಡೋದು ಯಾರು, ಈಗ ತಪ್ಪು ತಪ್ಪು ಬರ್ಕೊಂಡು ಯಾರು ಹಾಕೋದು ಅಂದ್ರೆ ಅವ್ರು ಮನೆಗೆ ಬೈತಾರೆ, ಈಗ ತಪ್ಪು ತಪ್ಪು ಹಾಕಿದ್ರೆ ನೀವು ದುಡ್ಡು ಕೊಟ್ಟು ನಾನು ಅವ್ರು ಕೇಳ್ತಾರೆ. ಸಂಪದ ಡೊನೇಷನ್ ತಗೊಳ್ತಾ ಇದ್ದೆ ಮುಂಚೆ ಒಂದು ಕಾಲದಲ್ಲಿ, ಒಂದಷ್ಟು ಅದ್ರ ಬಗ್ಗೆ ಆಸಕ್ತಿ ಇರೋ ಕೆಲವರು ಒಂದಷ್ಟು ಅವ್ರಿಗೆ ಆದಷ್ಟನ್ನು ಡೊನೇಟ್ ಮಾಡೋದು, ಈಗಲೂ ಕೇಳ್ತಾರೆ ಡೊನೇಟ್ ಮಾಡ್ತೀವಿ ನೀವು ಏನಾದ್ರು ತಗೊಳ್ಳಿ ಅಂತ. ಆದ್ರೆ ಡೊನೇಟ್ ಮಾಡಿದ್ದನ್ನು ನಾವು ತಗೊಂಡ ಮೇಲೆ ಅವ್ರಿಗೊಂದು ಅಕ್ನಾಲೇಜ್ ಮೇಲೆ ಅವ್ರು ಹಾಕ್ಬೇಕಲ್ಲ, ನಾವು ಹೌದು ನಿಮ್ಗೆ ನಮ್ಗೆ ತಂಪಿದೆ, ಈಗೇನು ಮಾಡ್ತಾರೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿ ಏನು ಗೊತ್ತೇ ಆಗೋದಿಲ್ಲ, ಅಲ್ಲಿ ಯಾವುದೋ ಒಂದು ಅಕೌಂಟಿಂದ ಬಂದಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ ನಮಗೆ. ಅದನ್ನು ನೋಡಿ ಬ್ಯಾಂಕ್ ಅಕೌಂಟಿಗೆ ಲಾಗಿನ್ ಆಗಿ ನೋಡಿ ಇವ್ರದ್ದೇ ಅಂತ ಪತ್ತೆ ಹಚ್ಚಿ ಆಮೇಲೆ ಒಂದು ಮೆಸೇಜ್ ಬಂದು ಇದು ಹಣ ಬಂದಿದೆ ಅಂತ ಹೇಳೋದು ಎಲ್ಲ ಮಾಡಬೇಕು, ಅದು ನಮಗೆ ಆಗ್ತಾ ಇಲ್ಲ. ಹೀಗಿರುವಾಗ ನಾವು ಡೊನೇಷನ್ ತಗೊಳ್ಳೋದು ಕಷ್ಟ ಆಗುತ್ತೆ ದುಡ್ಡಿಂದಲ್ಲ, ಈ ಥರ ಮಾಡಲಿಲ್ಲ ಅಂದ್ರೆ ಕಮಿಟೆಡ್ ಆಗಿ ಮಾಡ್ಲಿಕ್ಕೆ ಇರೋದು, ನಾನು ಹೇಳಿದ್ದೆ ನಮ್ಮ ಮೊದಲಿಗೆ ಸರಿಯಾಗಿ ಮಾಡ್ಲಿಕ್ಕೆ ಆದರೆ ಮಾಡೋದು, ಇಲ್ಲ ಮಾಡ್ಲಿಕ್ಕೆ ಇರೋದು. ಸೊ ಡೊನೇಷನ್ ನಿಲ್ಸುತ್ತೆ. ಆಮೇಲೆ ಟೆಕ್ನಾಲಜಿ ಟೀಮ್ ಇಲ್ಲ ಇದರಿಂದ ಅದಕ್ಕೆ ಸಂಪದ ನಿಲ್ಲಿಸ್ಬಿಡಿದೆ ಕಂಪ್ಲೀಟ್ ಆಗಿ. ಆಗ ನನ್ನ ಸುತ್ತಮುತ್ತ ಇರೋರು ಒಂದಷ್ಟು ಜನ ಅವ್ರು ನನ್ಗೆ ಕೇಳಿದೆ, ಅರೆ ನೀನ್ ನಿಲ್ಸಿದ್ಯಾ, ಅಂದ್ರೆ ಜನ ನನಗೆ ಕೇಳ್ತಾರೆ, ನಾನು ಇದರಲ್ಲಿ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ, ಅವ್ರು ನನಗೆ ಕೇಳ್ತಾರೆ ಏನಾಯ್ತು ಸಂಪದ, ಏನಾಯ್ತು ಸಂಪದ ಯಾಕೆ ನಿಲ್ಸಿದ್ದಾರೆ ಕೇಳ್ತಾರೆ. ನನ್ನ ನನ್ನ ಮರ್ಯಾದೆ ಕೂಡ ಹೋಗ್ತಾ ಇದೆ, ನನ್ನ ಹೆಸರು ಕೂಡ, ನನ್ನ ಕ್ರೆಡಿಬಿಲಿಟಿ ಕೂಡ ಹಾಳಾಗ, ನನ್ನ ಇದು ಪ್ರಾಬ್ಲಮ್ ಆಗ್ತಾ ಇದೆ ಇದನ್ನು ಹೇಳಿದೆ. ಇದು ಅದಕ್ಕೆ ನಾನೇನು ಮಾಡ್ಲಿಕ್ಕಾಗಲ್ಲ, ನೀವು ಹೇಗೆ ಪ್ರೆಸೆಂಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಬಗ್ಗೆ ಅದನ್ನ ಹೇಳೋದು, ನಾನು ಸಂಪದ ನೀನು ಕರೆಕ್ಟಾಗಿ ನಿರ್ವಹಿಸೋಕೆ ಸಾಧ್ಯ ಅನ್ನೋದು ನನಗೆ ಅನ್ಸೋಕೆ ಶುರುವಾದ್ಮೇಲೆ ಮಾತ್ರ ನಾನು ಪ್ರಾರಂಭ ಮಾಡ್ತೇನೆ, ಕಲಿತಕ್ಕೆ ಹಾಗೆ ಇತ್ತು, ಇಲ್ಲ ನೀವು ಹಾಗೆ ಮಾಡಬಾರ್ದು ನಿಮಗೆ ಮುಂದುವರಿಸ್ಬೇಕು ಅಂತ ಹೇಳಿದ್ರು. ನಾನು ಅವರು ತುಂಬ ಫೋರ್ಸ್ ಮಾಡಲಿಕ್ಕೆ ಒಪ್ಕೊಂಡು ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ. ಮಾರನೆಯಿಂದ ಅವರಿಬ್ಬರು ಅವ್ರ ಕೆಲಸಗಳಲ್ಲಿ ಬಿಸಿ ಆದರೂ ನಾನು ಮತ್ತೆ ಈಗ ಸರ್ವ ಇಟ್ಕೊಂಡು ಕುತ್ಕೊಳ್ತೇನೆ ಇಷ್ಟೇ. ಸೊ ಹೀಗೆ ಸಾಕಷ್ಟು ಇದಾಗಿದೆ, ನಾನು ನೆನಪುಗಳು ಅಂತ ಇಟ್ಕೊಂಡ್ರೆ ಸ್ವಲ್ಪ ಪುಸ್ತಕ ಬರಬೇಕು ಅಷ್ಟೆಲ್ಲ ನೆನಪಿದೆ. ಏನೇನು ಆಯಿತು ಚರ್ಚೆಗಳು, ಸ್ಪೆಸಿಫಿಕ್ ಚರ್ಚೆಗಳ ಬಗ್ಗೆ ಎಲ್ಲ ನೆನಪಿದೆ, ಯಾರ್ಯಾರು ಹೇಗೆ ಜಗಳ ಆಗಿದೆ. ಮತ್ತೊಂದು ಒಮ್ಮೆ ನಾಗವಳ್ಳಿ ನಾಗರಾಜ್ ಅಂತ ಇದ್ದಾರೆ, ಅವರು ಅವರ ಗಂಡ ನಾಗರಾಜ್, ಅವರ ಹಸ್ಬೆಂಡ್ ನಾಗರಾಜ್, ಅವ್ರು ನನಗೆ ಶತಾನಿ ಗಣೇಶ್ಗೆ ಅವರನ್ನು ಪರಿಚಯ ಮಾಡಿಸ್ಕೊಟ್ರು. ನೋಡಿ ಇವರು ನಾಡಿಗಂತ ಫೋನಲ್ಲಿ ಪರಿಚಯ ಮಾಡಿಸ್ಕೊಟ್ರು, ಫೋನಲ್ಲಿ ನಮಸ್ತೆ ಅಂತ ಹೇಳಿದೆ. ನೀ ನಿಮ್ಮ ಸಂಪದ ನನ್ನ ಬಗ್ಗೆ ನಾನು ತುಂಬ ಬೇಜಾರಿದೆ, ನನಗೆ ಇದ್ದಕ್ಕಿದ್ದಾಗ ಇನ್ನು ಪರಿಚಯ ಕೂಡ ಆಗಿಲ್ಲ ನಿಮ್ಗೆ ಹೇಳಿದ್ರು, ಯಾಕೆ ಇಲ್ಲಿ ಏನೋ ಹೀಗೆ ಯಾವುದ್ರ ಬಗ್ಗೆ ಹೇಗೋ ಹೇಗೋ ಬರ್ತಿದ್ದಾರೆ, ನನಗೆ ಇಷ್ಟ ಆಗಲಿಲ್ಲ. ನಾನು ಫೋನಲ್ಲಿ ಅವ್ರಿಗೆ ಹೇಗೆ ತಿಳಿಸ್ತೀನಿ, ಒಂದು ಸಮುದಾಯ ಇದರಲ್ಲಿ ಎಲ್ರಿಗೂ ಅಭಿಪ್ರಾಯ ಹಾಕುವಂತ ಒಂದು ಸೌಲಭ್ಯ ಕೊಟ್ಟಿದ್ದೀವಿ, ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಇನ್ನು ಅವರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅವ್ರಿಗೆ ಬಿಟ್ಟಿದ್ದೆ, ಅವ್ರಿಗೆ ಗೊತ್ತಾಗ್ಬೇಕು ಅದನ್ನೆಲ್ಲ ಹೇಗೆ ಇಷ್ಟ. ನಾನು ಸುಮ್ಮನೆ ಹೌದಾ ಅಂತ ಹೇಳಿ ಸುಮ್ಮನೆ ಏನ್ ಮಾಡ್ಕಾಗುತ್ತೆ ಇಷ್ಟು ಸುಮ್ಮನೆ. ಸೊ ಈ ತರ ಪರಿಸ್ಥಿತಿ ನಾನು ಹೊರಗಡೆಯವ್ರಿಗೆ ಅನಿಸುತ್ತೆ, ಇವ್ರಿಗೆ ಅಧಿಕಾರ ಇದೆ, ಇವ್ರನ್ನ ಇಟ್ಕೊಂಡು ಇವ್ರು ಎಂಥ ಪೊಸಿಷನ್ ಇದ್ದಾರೆ, ನನ್ನ ಸಂಪದ ಇವ್ರದು ಅನ್ನೋ ಥರ ಯೋಚನೆ ಮಾಡ್ತಿರ್ತೀವಿ. ನನಗೆ ಅನಿಸುತ್ತೆ ಅವ್ರಿಗೆ ಯಾಕಂದ್ರೆ ಅನ್ಕೋತಾರೆ, ನನ್ನ ಕಷ್ಟಗಳು ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಎಷ್ಟು ಕಷ್ಟಗಳಿರುತ್ತೆ ಇದನ್ನೆಲ್ಲ ಹೇಗೆ ಕಳಿಸೋದು. ಸೊ ಈ ಥರದ ಒಂದು ಇಟ್ಸ್ ಎ ವೆರಿ ಗುಡ್ ಟೈಮ್ ಫಾರ್ ಮೀ ಟು ಟೆಲ್ ಯು ಗೈಸ್ ವಾಟ್ಸ್